ಇನ್ನು ನಾವು ಮೈಸೂರಿನತ್ತ ಹೊರಟ್ರೆ ಅಲ್ಲೂ ಒಂದು ಒಂದು ಹೊಸ ಡೆವಲಪ್ಮೆಂಟ್ ಆಗ್ತಾ ಇದೆ ರಾಜಕೀಯವಾಗಿ. ನಮ್ಮ ಮೈಸೂರಿನ ವಿಶೇಷವಾಗಿ ಅಲ್ಲಿಯ ಮಾಜಿ ಸಂಸದರಂಥ ನಮ್ಮ ಪ್ರತಾಪ್ ಸಿಂಗ್ ಅವರು, ಈ ಒಂದು ನಮ್ಮ ರೈಲ್ವೆ ಮಿನಿಸ್ಟರ್ ಆದಂಥ ಅಥವಾ ನಮ್ಮ ಬಿ ಸೋಮಣ್ಣ ಅವ್ರನ್ನ ಭೇಟಿಯಾಗಿ, ಸಚಿವರನ್ನು ಭೇಟಿಯಾಗಿ ಇಲ್ಲಿಯ ಒಂದು ಡೆವಲಪ್ಮೆಂಟ್ ಮಾಡಬೇಕಪ್ಪ ಮೈಸೂರದ್ದು ಅಂತ ಎಷ್ಟು ಇದೆ. ಹೀಗಾಗಿ ಅಲ್ಲಿ ಸಂಸದರಿದ್ದಾಗ ಈ ಒಂದು ಪ್ರತಾಪ್ ಸಿಂಗ್ ಅವರು ಯಾಕೆ ಭೇಟಿ ಆದರು ಬಿ ಸೋಮಣ್ಣ ಅವರಿಗೆ ಅಂತೇಳಿ ಸಹಜವಾಗಿ ಸಂಶಯ ಹುಟ್ಟೋದು ಸಾಕ್ಷಿಯಾಗಿದೆ, ಕಾರಣ ಆಗಿದೆ. ಯಾಕಂದ್ರೆ ಯದುವೀರ್ ಒಡೆಯರವರು ಈಗಾಗಲೇ ಹಾಲಿ ಸಂಸದರಿದ್ದಾರೆ, ಅವರಿದ್ದಾಗಲೂ ಸಹಿತ ಪ್ರತಾಪ್ ಸಿಂಗ್ ಅವರು ಈ ಭಾಗದ ಏಳಿಗೆಗಾಗಿ, ಡೆವಲಪ್ಮೆಂಟ್ಸ್ಗಾಗಿ, ಅಭಿವೃದ್ಧಿಗಾಗಿ ಹೋಗಿ ಭೇಟಿ ಆಗುವುದು ಎಷ್ಟು ಮಟ್ಟಿಗೆ ಯೋಗ್ಯ ಅನ್ನುವಂಥ ಪ್ರಶ್ನೆಗಳು ವಿಶೇಷವಾಗಿ ಮೂಡ್ತಾ ಇದ್ದಾವೆ. ಅದರಲ್ಲೂ ವಿರೋಧಗಳಿದ್ದಾಗಂತೆ ಮುಗಿದು ಬಿಡ್ತು, ಸಹಜವಾಗಿ ಮಾತಾಡ್ತಾರೆ, ಏನಪ್ಪ ಇವ್ರ ಕೆಲಸ ಬಗ್ಗೆ ಯಾಕೆ ನಿಷ್ಕಾಳಜಿ ಅನ್ನುವಂಥ ಮಾತುಗಳನ್ನು ಇವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇನೂ ಆಗಲಿ, ಮೈಸೂರು ಭಾಗದ ಡೆವಲಪ್ಮೆಂಟ್ ಮೇಲೆ ಅದರ ಮೇಲೆ ಒಂದು ವಿಶೇಷವಾದ ಪ್ರೀತಿ ಉಳ್ಳಂತಹ ಪ್ರತಾಪ್ ಸಿಂಗ್ ಅವರು ಅಲ್ಲಿ ರೈಲ್ವೆಯನ್ನು, ಅದರಲ್ಲೂ ಮುಖ್ಯವಾಗಿ ಮೈಸೂರು ಮತ್ತು ಮುಂಬೈ ರೈಲ್ವೆ ಹೀಗಾಗಿ ಒಂದಿಷ್ಟು ಅನುಕೂಲಗಳನ್ನು ಮಾಡಿಕೊಡಬೇಕು, ಹೊಸ ಮಾರ್ಗವನ್ನು ಹಾಕಬೇಕು ಅಂತ ನಮ್ಮ ವಿ ಸೋಮಣ್ಣ ಅವರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಗೆ ಗೊತ್ತದ, ಈ ಪೂರ್ವದಲ್ಲೇ ಈ ನಮ್ಮ ಪ್ರತಾಪ್ ಸಿಂಹ ಅವರಿಗೆ ನಮ್ಮ ಬಿ ಜೆ ಪಿಯ ಕೋರ್ ಕಮಿಟಿದ್ದು ಟಿಕೆಟ್ ಕೊಟ್ಟಿರಲಿಲ್ಲ, ಅವ್ರು ಸ್ಪರ್ಧೆ ಮಾಡಲಿಲ್ಲ, ಒಳ್ಳೆ ಕೆಲಸ ಮಾಡಿದರೂ ಸಹಿತ ಯಾಕೋ ಏನೋ ಯದುವೀರ್ ಒಡೆಯರವರಿಗೆ ಟಿಕೆಟ್ ಕೊಟ್ಟು ಅವ್ರನ್ನ ಆರಿಸಿತ್ತು ಅಂದರೆ ಈಗ ಭರ್ಜರಾಗಿ ಆರಿಸಿ ಬಂದಿದ್ದಾರೆ ಯದುವೀರ್ ಅವರು. ಯದುವೀರ ಒಡೆಯರವರು ಆ ಒಂದು ನೆಲೆಯಲ್ಲೇ ಇವತ್ತು ಇವ್ರ ಮೇಲೆ ಸೋಮಣ್ಣವ್ರಿಗೆ, ವಿ ಸೋಮಣ್ಣವ್ರಿಗೆ ಭೇಟಿಯಾಗುವುದು ಎಷ್ಟು ಮಟ್ಟಿಗೆ ಯೋಗ್ಯ ಅನ್ನೋದು ಪ್ರಶ್ನೆಗಳು ಮೂಡ್ತಾ ಇರ್ತಾವೆ. ಹೀಗಾಗಿ ಇವತ್ತು ಪ್ರತಾಪ್ ಸಿಂಗ್ ಅವರ ಈ ಒಂದು ಭೇಟಿ ಅಲ್ಲಿ ಮೈಸೂರಿನಲ್ಲಿ ಚರ್ಚಾ ವಿಷಯ ಆಗಿದೆ ಅಂತೇಳಿ ಈ ಮೂಲಕ ತಿಳಿದು ಬರ್ತಾ ಇದೆ.